ಮತ್ತೆ ಹುಟ್ಟಿ ಬಾನೀನು ಕಾಯುತ್ತಿರುವೆ ದಾರಿನ ತಪ್ಪಲಿ ಜೋರೆ ನೀನು ರಾಜವೀರ. ನಮಸ್ತೆ ಅಣ್ಣ, ಎಲ್ರಿಗೂ ನಮಸ್ತೆ. ಇವ್ ನಮ್ನಿದ ಜಾನಪದ ಪೀಡ್ ಹೆಂಗಂದ್ರಣ, ಈಗ ಹೆಂಗ್ ಫಿಲ್ಮ್ ಇಂಡಸ್ಟ್ರಿ ಐತ್ಲೆ, ಇದು ನಮ್ ಜಾನಪದ ಪೀಡ್ ಒಂಥರ ಹಂಗ ಇದು. ಇಲ್ಲಿ ಯಾವ ಸುಗ್ ಇರ್ತಾನಲ್ಲ, ಯಾವ ಚಂದಂಗ್ ಯಾವ ಎಲ್ಲಾನು ಮೇಂಟೈನ್ ಮಾಡ್ಕೋತ ಯಾವ ಹಾಕಲ್ಲ, ಅವ್ ಮಾತ್ರ ಇಲ್ಲಿ ಚಂದಂಗ್ ಇರಾಕ್ ಸಾಧ್ಯ ಇದೆ. ಈ ದಯಾನಂದ್ ಬಡಿಗರ್ ಹೌದನ? ಹೌದು, ನಿನ್ಗೆನ ಹೋಗ್ಯಾನೋ, ಅದೇನ ಮಾತಾಡ್ಲಂಗ ಆಗೈತಿ. ಹೆಂಗ್ ಏನಾತ ಅವಂಗ, ಒಂದ್ 15 ದಿನ ಆತನ, ಒಂದ್ 15 ದಿನ ಆತ ಒಂದ್ ಸಾಂಗ್ ಮಾಡಿಸ್ಬೇಕಂತ ನಾವು ಹೋಗಿದ್ವಿ ಅವನು ಅಂತಕ ಹೋದಾಗ ಅವ್ರ ಮನ್ಯಾಗ ಅವ್ರ ಅವ್ವ ಇದ್ಳು, ಅವ್ರ ಅಪ್ಪ ಒಬ್ಬ ಹೋಟೆಲ್ದಾಗಿದ್ದ. ಹೋಟೆಲ್ದಾಗ ಇದ್ದಾಗ ಹಾದಿ ನಾನು ನಮ್ಮ ಫ್ರೆಂಡ್ ಹಿಂಗ ಹೋಗಿದ್ದೀವಿ. ಹೋದಾಗ ರೆಕಾರ್ಡ್ ಅಂತೂ ಹಾಡಿಲ್ ಬಿಡೋಣ, ಹಾಡು ಪೊಸಿಷನ್ ಒಳಗಂತೂ ಇದ್ದಿದ್ದಿಲ್ಲ ಅವ. ಏನ್ ಸಮಸ್ಯೆ ಆಗಿತ್ತು, ಏನೋ ಒಂದ್ ಲಬಡ ಆಗಿತ್ತು, ನಾವು ಏನೋ ಒಂದ್ ಸಮಸ್ಯೆ ಆಗಿತ್ತು, ನಮಗೂ ಪಕ್ಕ ಕ್ಲಾರಿಫಿಕೇಶನ್ ಕೊಡ್ಲಿಲ್ಲ ಅವ. ಊಟ ಮಾಡಾಕತ್ತಿದ್ದ ಮನ್ಯಾಗ, ಅವ್ರ ಮನ್ಯಾಗ ಹೆಂಗನ ಹೆಂಗಂದ್ರ, ಈಗ ನಾನ ಅಂತಲ್ಲ ನೀವು ಅಂತಲ್ಲ ಇನ್ನೊಬ್ರು ಬೇರೆದವ್ರು ಅಂತಲ್ಲ, ಈಗ ಅವ್ನ ಫ್ರೆಂಡ್ ಯಾರು ಹೋಗಲ್ಲ ಅವ್ನ ಮನೆಗೆ, ಅಡುಗೆ ಮನ್ಯಾಗ ಕೂತ ಊಟ ಮಾಡಿಸೋದು ಅವ್ರ ಮನ್ಯಾಗ. ಈಗ ಅವ್ರ ಅವ್ವ ಹೆಂಗ ಅಡುಗೆ ಮಾಡ್ತಿರ್ತಾವ, ಅವ್ರಪ್ಪ ಹೆಂಗ ಅವ್ರಪ್ಪ ಊಟ ಕೈ ಕೊಡ್ತಾನ ಎಂತ ನೋಡ, ಅವ್ರ ಮನ್ಯಾಗ ಹೆಂಗ ಪದ್ಧತಿ ಏನೋ ಗೊತ್ತಿಲ್ಲ ನನಗ. ಪೂರ್ತಿ ಅವ್ರ ಮನ್ಯಾಗ ಅಡುಗೆ ಮನ್ಯಾಗ ಕುಡಿಸಿನ ಊಟ ಮಾಡಿಸೋದು, ಯಾರು ಬೇಕಾದ್ ಬರ್ಲಿ ಅವ್ರು. ಆ ತರ ಅವ ಅಪ್ಪ ಒಬ್ಬನ ಮಗ ರೀ, ಅವ್ನ ಒಬ್ಬನ ಮಗ, ಗಂಡಿಲ್ಲ ಹೆಣ್ಣಿಲ್ಲ ಹುಡುಕಿ ತಮ್ಮ ಇಲ್ಲ ಯಾರೂ ಇಲ್ಲ, ಒಬ್ಬನ ಮಗ. ಸ್ಟುಡಿಯೋ ಒಂದು ಬ್ರ್ಯಾಂಡ್ ಆಗಿ ಅಂದ್ರೆ ಅವ್ರ ಮನೆ ಕೆಳಗೈತಿ, ಮ್ಯಾಲ ಸ್ಟುಡಿಯೋ ಇಟ್ಕೊಂಡು ಬ್ರ್ಯಾಂಡ್ ದೊಡ್ಡ ಸ್ಟುಡಿಯೋ ಇದ್ಬಿಟ್ರೆ ಅದೇನು ಸನಿ ಅಂತ ಎಲ್ಲ ಮೆಟೀರಿಯಲ್ಸ್ ಪೂರ್ತಿ ನಾಟಕ ಹಾಡಾಡಕ್ ಹೋಗ್ಕಾನವ. ಆಕ್ಚುಲಿ ಎಲ್ಲಾನು ಸೌಂಡ್ ಗಿವ್ನು ಎಲ್ಲ ಬ್ರ್ಯಾಂಡ್ ಆಗಿ ಇಟ್ಕೊಂಡು. ಕರಿ ಏನ್ ಸಮಸ್ಯೆ ಆದೇನೋ ಗೊತ್ತಿಲ್ಲ, ಅದು ಅವತ್ತು ಹಾಡನ ಹಾಡಿಲ್ಲ ನಾವು ಹೋಗಿದ್ದೆವು 15 ದಿನದಿಂದ. ಅವಾಗ ಪೂರ್ತಿ ಸ್ಟೋರಿ ಹೇಳ್ದು ಕೇಳ್ರಿ ನಿಮಗೆ. ಜಸ್ಟ್ ರಾತ್ರಿ 10 ಗಂಟೆ ತನಕ, ರಾತ್ರಿ 10 ಗಂಟೆ ತನಕ ಏನು ಮಾಡಿದ್ರು ಬೋಟ್ ಕೂತ್ರು ಹಾಡಿಲ್ಲ ನಾವು. ಯಾವಾಗ್ರೀ ನಾವು 3 ತಿಂಗಳ ಸಾಹಿತ್ಯ ಬರೆಯವರು, ವಿಡಿಯೋ ಸಾಂಗ್ ಮಾಡೋರು, ಬೋಟ್ ಕೂತ್ರು ಹಾಡ ಆಡ್ಲಿಲ್ಲ ಅವ. ಹಿಂದಾಗಡೆ ಅವ್ನ್ ಏನ್ ಅನಿಸ್ತು, ಏನೋ ಒಂದು ಫೋನ್ ಒಂದು ಭಾಳ ಬರಾಗೈತ ನಾವು, ಯಾವ್ದು ಒಟ್ಟು ಏನೋ ಒಂದು ಲಪಡ ಆಗಿತ್ತು. ಅದು ನಮಗ್ ಪೂರ್ತಿಯಾಗಿ ಹೇಳಿಲ್ಲ ಅವ್ರ ಮನ್ಯಾಗ, ಅವರು ಹೇಳಿಲ್ಲ, ಇವರು ಹೇಳಿಲ್ಲ, ಇವನು ಹೇಳಿಲ್ಲ. ಸೊ ಹಿಂಗಾಗಿ ಏನೋ ಅವ್ನ್ ತಿಳಿಯಾಗಿ ಹಂಗ ಬರ್ತದೇನ, ಹಂಗ ಅವ್ನ ನಿರ್ಧಾರ ಹಂಗ ತಿಳಿಯಾಕ ಬಂತ ತಿಳ್ಕೊ ಅದನ್ನ ಮಾಡೋದು, ಇದನ್ನ ತರೋದ ಇದನ್ನ ತಂದ ಬಿಡೋದು, ಅದ್ ಎಟ್ಟ ಹಾಕೋಲ್ ರಾಕ್ ಲಕ್ಸ್ ಹೋಗ್ಲಿ ಎಟ್ಟ ಹೋಗ್ಲಿ ಅವ್ನ್ ಇದ್ದಕ್ಕಿದ್ದು ತಿಳ್ಕೊ ತಂದ ಬಿಡೋದು ಅದನ್ನ. ಹಿಂಗ ಅವ್ನ ಲೆಕ್ಕ ರಾತ್ರಿ 10 ಗಂಟೆ ಆತನ, ನಾಳೆ ಮರುದಿವಸ ಆಡ್ತಂದ ಅಲ್ಲೇ ಇಟ್ಕೊಂಡ ಅಲ್ಲೇ ಇದ್ವಿ ನಾವು, ಇದ್ದ ಮರುದಿವಸ ಆಡಿಸ್ ಬರ್ಬೇಕಂತ ನಮ್ ಲೆಕ್ಕ. ಮತ್ತೆ ಅವ್ನ್ ಏನ್ ತಿಳಿತೇವ್ ನಾವು, ಮತ್ತೆ ಸಂಜೆ ಊಟ ಮಾಡಿದ್ವಿ, ಊಟ ಮಾಡಿ ಚಿಸಿಂದ ಅವ್ರವ್ವ ಅಡಿಗೆ ಮಾಡಾಕತ್ತಿದ್ರು, ಹಿಂಗ ಅಡಿಗೆ ಮಾಡಾಕತ್ತಿದ್ರಿ, ಅವ್ರಪ್ಪ ಊಟಕ್ಕೆ ಹಾಕೊಟ್ರಿ ನಮ್ಗೆ, ಅವ್ರಪ್ಪ ಹಾಕೊಡ್ತಾನ ಊಟಕ್ರಿ ಬಂದವ್ರಿಗೆಲ್ಲ ಪಾಪ ಅಟ್ಟ ಅವ್ನ ಮ್ಯಾಲ ಕಳಿಸಿರ ಅವ್ನು. ಅಂದ್ರೆ ನಾವು ಈ ದಗದ ಮಾಡಪ್ಪ, ಈ ದಗದ ಮಾಡ್ಲಿಕ್ಕೆ ನೀನ್ ನಡೆಯಂಗ ಇಲ್ಲ ಅನ್ನುವಂತ ಒಟ್ಟ ಇಲ್ಲ ಇಲ್ಲ ಅವ್ರ ಮನ್ಯಾಗ. ಹಿಂಗಾಗಿ ನಾವು ಮರುದಿವಸ ಆಡಿಸ್ಕೊಂಡ್ ಬರ್ಬೇಕಂತ ನಾವು ಇದ್ದೀವಿ, ಊಟ ಮಾಡಿದ್ದೀವಿ, ಮಕ್ಕೊಂದಿವಿ. ಮತ್ತೆ ಅವ್ನು ತಿಳಿಯಾಗಿ ಏನ್ ತಿಳಿತೇವನು, ರಾಜ ಹೋಗಿ ಬಿಡ್ ನೋಡಿದ ತಿಳ್ಸಿಂದ ನಮ್ಮೂರಿಗೆ ಹೂವು ಹೊತ್ತು ನಿಂತ ನಿದ್ರಾಣ ಕುಂಬಾಳ ಬರ್ಬೇಕಂತ ನಾವು ಹಿಂಗ್ 10 ಹತ್ತೂರಿನೂ ಆಗಿತ್ತ. 10 ಊರಿ ಆದಂತ ಟೈಮ್ದಾಗ ನಾವು ನಮ್ದು ಗಾಡಿ ಮೇಲೆ ನಾವು ಅದೀವಿ, ಅವ್ರ ದೋಸ್ತನ ಅವ್ನು ಕರ್ಕೊಂಡಿದ್ದವ, ಅವ್ರ ದೋಸ್ತನ ಕರ್ಕೊಂಡು ಕೇಸಿಂದ ಅವ್ರ ಗಾಡಿ ಮೇಲೆ ಅವ್ರು ಬರಾಕತ್ತಿದ್ರು, ನಮ್ಮ ಗಾಡಿ ಮೇಲೆ ನಾವಿದ್ವಿ. ಒಂದು ಬೆಳ್ಳುಬಿಯಿಂದ ಒಂದು 10 ಕಿಲೋಮೀಟರ್ನೂ ಬರಾಕತ್ತಿದ್ದು ಕಿಲೋಮೀಟ್ರ್, ಹಾ ಕಿಲೋಮೀಟ್ರ್ ಆಗಿತ್ತು ಕಿಲೋಮೀಟ್ರ್, ಹಾ ಅಷ್ಟ ಆಗಿತ್ತು ಕಿಲೋಮೀಟ್ರ್. ಆದಾಗ ಏನಾಗಿತ್ತು, ಅವ್ನು ಮೊಬೈಲ್ ಹಾಕಿ ಕಿಸೆದಾಗ ಹಾಕೊಂಡಿದ್ದ, ಅದೇನು ಮೇಲೆ ಇಟ್ಕೊಂಡಿದ್ದೇವನು, ಡಿಸ್ಪ್ಲೇ ಹೊಡಿತ್ರಿ ಅದು ಕೆಳಗೆ ಬಿದ್ದು ಕತ್ತಲ್ಲಾಗ ಡಿಸ್ಪ್ಲೇ ಹೊಡಿತ್ತು. ಒಡ್ಯಾನ ಹಿಂದಾಗಡೆ ಡಿಸ್ಪ್ಲೇ ತೋರಿಸಿದ, ರಾಜ ಹಿಂಗಾಗಿ ಡಿಸ್ಪ್ಲೇ ಅನ್ನೋಣ, ಆತ್ ನೋಡ್ಪ ನಿನಗೇನು ಹೇಳೋ ನಿಂತತಿ, ಹೆಂಗ್ ಮಾಡ್ತಿ ಮಾಡತ್ತೇನೆ, ನಾ ಬರಂಗಿಲ್ಲ ತಂದ. ಸರಿ ಆಯ್ತು, ಆ ಕಡೆ ಹೋದ ನಾವು ಈ ಕಡೆ ಬಂದ್ವಿ ನಮ್ಮ ಊರಿಗೆ. ಇದಾದೊಂದು 2 ದಿವಸ ನಾವು ಹಿಂದಾಡಿ ಫೋನ್ ಹಚ್ಚಿನಿ ಅವಾಗ, ಈಗ ನಮ್ಗೇನು ಫೋನ ಸ್ವಿಚ್ ಆಗ್ಬಿಡ್ತಾನೆ ಇಡ್ತಿದ್ವಿ ನಾವು, ಅದೇನು ಮ್ಯಾಟ್ರ್ ಆಗಿತ್ತು, ಅದೇನು ಸಮಸ್ಯೆ ಇತ್ತು ನಮ್ಗೆ ಗೊತ್ತಿಲ್ಲ, ಇವತ್ತಿಗೂ ಗೊತ್ತಿಲ್ಲ ನನಗೆ, ಅನ್ನೋದು ಅದೇನಾಗಿತ್ತು ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ನಂಗೆ ಕೇಳಬೇಡ್ರಿ. ಮತ್ತೆ ಹಿಂದಾಡೆ ಅವ್ರ ಮನ್ಯಾಗ ಏನೋ ಒಂದು ಸಮಸ್ಯೆ ಆಗಿತ್ತು, ಅವ್ರ ಮನ್ಯಾಗ ಆಗತ್ತಲ್ಲ ಹೊರಗಿನ ಸಮಸ್ಯೆ ಏನೋ ಅವ್ನು ತಿಳಿಯ ಹಾಕೊಂಡಿದ್ದವ್ ಒಟ್ಟು, ಅದನ್ನು ಅದ್ರ ಸಂಬಂಧ ಮಾಡ್ಕೊಂಡನೋ ಏನು ಇನ್ನೊಂದು ಯಾವುದೋ ಬೇರೆ ಇತ್ತು, ಅವ್ನು ಮಾಡ್ಕೊಂಡಿದ್ರು ದುನಿಯಾ ಇತ್ತು ಟಾಪ್ ಸಿಂಗರ್ ಒಳಗೆ ಅವನು ಹೋಗಿದ್ದು, ಅವನು ಮಾಡ್ಕೊಂಡಿದ್ರು ಇವತ್ತು ಮನೆ ಮೇಲೆ ಮನೆ ಕಡಿಸಿ ಬುಲೋರ ಕಾರ್ ಹೇಳಿ ತಿರುಗಾಡುವಂಥ ವ್ಯಕ್ತಿ ಅವ್ನು, ಮಾಡಿದ್ರೆ ಮಾಡುವುದಾಗಿತ್ತು. ಕ್ರೆ ಅವ್ನ ಬುದ್ಧಿ ಅವ್ನು ಏನೋ ಆತ ನೋಡ್ರಿ, ಅದು ಹಲ್ಲಿದ್ರೆ ಕಾಡ್ಲಿಲ್ಲ, ಕಾಡ್ಲಿದ್ರೆ ಹಲ್ಲಿಲ್ಲ, ಒಂದು ತಿಳಿದ್ರೆ ಇನ್ನೊಂದು ತಿಳಿಯಂಗಿಲ್ಲ. ಈ ಥರ ಏನೋ ಸಿಂಗರ್ಸ್ಗಳು ಭಾಳೇನ ಹಂಗಾಯ್ತು ಬಿಟ್ರೆ. ಈಗ ಮೊನ್ನೆ ನಾವು ಅಲ್ಲಿದ ಹೋಗಿ ಒಂದು 2 ದಿನ ಫೋನ್ ಹಚ್ಚಿದಾಗ ಮತ್ತೊಂದು ಸಾಂಗ್ ಮಾಡೋಣಪ್ಪ ಯಾವಾಗ ಬರ್ತೈತೆ, ಆ ಬರ್ತನಲ್ಲ ಓಕೆ ಬರ್ತನ ಅಂತ ಅಂದ. ಅನ್ನ ಹಿಂದಾಳೆ ಫೋನ್ ಏನು ಸ್ವಿಚ್ ಆಫ್ ಆತ್ರಿ, ಒಂದು 2-3 ದಿನ ಆದ್ಮೇಲೆ ಇವತ್ತಿಗೆ ಇವತ್ತಿನ ತನಕ ಫೋನ್ ಸ್ವಿಚ್ ಆಫ್ ಅವ್ನು ಹತ್ತಿ ಐತಿದಿಲ್ಲ, ಹತ್ತಿರ ಒಂದೊಂದ್ಸರಿ ಎತ್ತಿದಿಲ್ಲ.
ಹೇಳ್ತಾರದಕ್ಕೆ ನಾವು ಆ ತಳಪಾತಿಯ ಬಿಟ್ಟಿದ್ದೀವ್ರಿ. ನಮಗ್ ನಿನ್ನೆನು ಗೊತ್ತಾಗಿಲ್ಲ, ನಮ್ಗೆ ಬೆಳಿಗ್ಗೆ ಗೊತ್ತಾತ ಸುದ್ದಿ ಹಿಂಗ ಉರ್ಲಕ್ಕ ಅಂದಪ್ಪ. ತಾಣ ಮದರಂಗಿ ಮಾದೇಶ ಮದರಂಗಿ ಮಾದೇಶ ಮುಗಿದಿರು. ನಾವು ಅವಾಗ ಯಾರು ಬೇಕಾದವ ಅಂದ್ರೆ ಅವ್ರ ಮನ್ಯಾಗ ಬದ್ಧತ ನಾಗಾರೆ. ಅವ್ರ ಅವ್ವ ಅಪ್ಪ ಇವ ಮೂರ ಮಂದಿ ಅವ್ರ ಮನ್ಯಾಗ ಯಾರು ಯಾರು ಇರಲ್ಲ. ಇವ್ ಮಕ್ಕಂದ್ರು ಅಲ್ಲೇ ಮನ್ಯಾಗ ಮಕ್ಕಬೇಕು, ತಿಂದ್ರು ಅವನ ಒಬ್ಬನ ತಿನ್ಬೇಕು. ಈ ದಗದ ಮಾಡ್ರಿ ಮಾಡಪ್ಪ, ಇದು ಮಾಡ್ಲಿಕ್ಕೆ ನೀನ್ ನಡೆಯಂಗಿಲ್ಲ ಅಂತ ಅವ್ರ ಮನ್ಯಾಗ ಇವ್ ಒಂದು ದಿವಸ ಹೇಳಂಗಿಲ್ಲ. ಅವ್ರಂತೂ ಇವನ್ ಪಾಲಿಗೆ ಸಿಕ್ಕಂತ ದೇವ್ರ ತಂದೆ ತಾಯಿ ದೇವ್ರ ತರೋ ಕರಿ ಅದ್ರಾಗ ಇವ್ರು ಹೆಚ್ಚಿನವ್ರು ಸಿಕ್ಕಿದ್ರು. ಮತ್ತ ಟೈಮ್ ರೀ, ಅದೇನು ಏನ್ ಮಾಡಕ್ ಬರಂಗಿಲ್ಲ. ಯಾರ್ಯಾರು ಹಣಿ ಬರ ಎಲ್ಲಿರ್ತಲ್ಲ ಅಲ್ಲಿಗೆ ಹೋಗ್ಬೇಕು. ಏನ್ ಅವ್ ಅವಂದು ಮ್ಯಾಟ್ರ್ ಬಿಡ್ರಿ, ಏನ್ ಮಾತಾಡೋದು ಏನ್ ಏನ್ ಅದ ಏನ್ ಮಾತಾಡ್ಬೇಕು. ನಿಮ್ಗೆ ಇನ್ನೊಂದು ಮಾತು ಹೇಳ್ತಾನ, ಈ ಸೂಸೈಡ್ ಯಾವ ತರ ಅಂದ್ರ, ಸೂಸೈಡ್ ಅಂದ್ರೆ ಇದ್ರಾಗ ಈ ಊರ್ಲ ಏನ್ ಹಾಕೊಂಡ್ ಸಾಯ್ತಾರಲ್ಲ, ಕೆಲವೊಬ್ರು ಟ್ರೈ ಮಾಡಿರ ಇದ್ ಇದನ್ನ ಹಾಕೊಂಡ್ರೆ ಯಾವ ತರ ತ್ರಾಸ ಆಗ್ಬೋದು ನೋಡಕ್ ಒಬ್ಬೊಬ್ರು ಹಾಕೊಂಡ್ ಸಾಯ್ ಸತ್ತಾರು ಎಷ್ಟೋ ಮಂದಿರ ಅಂತ. ಅದನ್ನ ಹೇಳ್ತಾನ ಅವ್ನು ಕೂರ್ತಿರಿ, ಅವ್ ಯಾವ ತರ ಪ್ರಯತ್ನ ಮಾಡ್ಬೇಕಂತ ಏನ ಹೆಂಗ್ ಅನಸ್ತೇಳಿ ಮಾಡ್ಯಾನೋ, ಏನ್ ಸಾಯ್ಬೇಕಂತೇಳಿ ಸತ್ತನೋ, ನಮಗ್ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ. ಖರೆ ಅವ್ನ ಕಾಲಂತೂ ಪೂರ್ತಿ ಕೆಳಗ್ ಟಚದ ಏನ ಸಾಯನ ಮನುಷ್ಯನ ಹಿಗ್ತೈತಿ ಒಂದ್ ಸ್ವಲ್ಪ, ಅದೇನ್ ನಮಗೂ ಗೊತ್ತಿಲ್ಲ, ಅಷ್ಟು ನಮ್ಗೆ ಗೊತ್ತಿಲ್ಲ. ಮತ್ತ ಇನ್ನೊಂದ್ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೇನ್ರಿ, ಈಗ ಏನ್ ಉರ್ಲಾಕೊಂಡ್ ಸಾಯ್ತಾರಲ್ಲ ಆಲ್ಮೋಸ್ಟ್ ಕುತ್ತಿಗೆಗೆ ಹಗ್ ಬಿತ್ತ ತಿಳ್ಕೊರಿ, ಡೈರೆಕ್ಟ್ ಆಗಿ ಪೂರ್ತಿ ರಿಕ್ ಆಗೈತ್ರಿ. ಇಲ್ಲ ರಿಕ್ ಆತಂದ್ರೆ ಈ ಬಾಡಿ ನರ ಎಲ್ಲ ಪೂರ್ತಿ ಜೈನ್ ಇರ್ತಾವ, ಪೂರ್ತಿ ತೆಲಿಗಿದ್ಕೆಲ್ಲ ಪೂರ್ತಿ ಜೈನ್ ಇರ್ತಾವ. ಇಲ್ಲಿ ಬ್ಲಾಕ್ ಆತ ತಿಳ್ಕೊರಿ, ಮೈಂಡ್ ಬ್ಲಾಕ್ ಆಗಿ ನಿಮ್ ಕೈ ಸಕ್ರೆ ಮ್ಯಾಲ ಬರಲ್ಲ, ಕಾಲ್ ಸಕ್ರೆ ಏನೂ ಆಗಲ್ಲ. ಅಲ್ಲೇ ಪೂರ್ತಿ ಹಿಂಗ ಮ್ಯಾಲ ಮ್ಯಾಲ ಹೇಳಂಗಿಲ್ಲ, ಏನು ಮಾಡಕಾಗಲ್ಲ. ಪ್ರಯತ್ನ ಏನ್ರಿ, ಈಗ ಉರ್ಲಾಕ ಒಂದ್ ಸತ್ತೆ ಸತ್ತವ್ರ ಎಷ್ಟೋ ಮಂದಿ ನೋಡ್ತೀವಿ ನಾವು ನೀವು, ಅದ್ರೊಳಗ ಅದು ತ್ರಾಸ ಯಾವ ತರ ಆಗ್ಬೋದು ಅಂತ ನೋಡಕ್ರೆ ಎಷ್ಟೋ ಮಂದಿ ಸತ್ತಂತವ್ರು ಬಾಳ ಮಂದಿರು. ದಯವಿಟ್ಟು ನಿಮ್ಗೆ ಹೇಳ್ತಾನು ಅದನ್ನ ಕೆಲಸ ಅಂತ ಒಟ್ಟ ಮಾಡಕ್ ಹೋಗ್ಬೇಡ್ರಿ. ಸೂಸೈಡ್ ಒಂದು ಕೆಟ್ಟ ಅಪರಾಧ ಇದೆ, ಸೂಸೈಡ್ ಮುಖ ಸಾಯೋದು ಕೆಟ್ಟ ಅಪರಾಧ ಇದೆ. ದಯವಿಟ್ಟು ಆ ಕೆಲಸ ಮಾಡಬೇಡ್ರಿ. ಅವ್ನು ಸಾಯಂತೂ ಸಾಧ್ಯ ಪಾಪ, ಅವ್ರ ಮನ್ಯಾಗಂತೂ ಇನ್ನೇನು ಇಲ್ಲ, ಗಂಡು ಇಲ್ಲ, ದಿಕ್ಕಿಲ್ಲದಂಗೆ ಆಯ್ತು. ಪಾಪ ದೇವ್ರಂಟ ಅವ್ರಿಗೆ ಏನೋ ಒಳ್ಳೇದು ಮಾಡಲಿ, ಅವ್ನು ಸತ್ತವ್ರ ಆತ್ಮಗಡೆ ಶಾಂತಿ ಸಿಗಲಿ ಅಷ್ಟೇನಾ.